ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಘಟನೆ ಆದದ್ದು ಎಪ್ಪತ್ತೊಂದು ಎಪ್ಪತ್ತೆರಡನೇ ಇಸ್ವಿ ಹೊತ್ತಿಗೆ ಇದೊಂದು ಘಟನೆ ನಾನು ಜೀವನವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಿತು ಅಂತ ಹೇಳಬೇಕು ನಾನು ಗುಲ್ಬರ್ಗಾದಲ್ಲಿ ಓದ್ತಾ ಇದ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ಅಂತ ನೆನಪು ನನಗೆ ಮಾರ್ಚ್ ತಿಂಗಳಲ್ಲಿ ಕೋಮುವಾದದ ಗಲಭೆ ಆಗಿಬಿಡ್ತು ಉಗ್ರ ಆಯಿತು ಆಗ ನಾನು ಒಂದು ಖಾಸಗಿ ಹಾಸ್ಟೆಲಲ್ಲಿದ್ದೆ ಸುಮಾರು ಹತ್ತು ಹನ್ನೆರಡು ಕೊಠಡಿಗಳಿತ್ತು ಒಂದು ಹದಿನೈದು ಇಪ್ಪತ್ತು ಜನ ಇರ್ತಿದ್ವಿ ಅಲ್ಲಿ ನಾವು ಅಲ್ಲಿದ್ದದ್ದು ಗಲಭೆ ಉಗ್ರ ರೂಪ ಆದಂಗೆಲ್ಲ ಪೊಲೀಸರು ಬಂದು ನಮ್ಮಲ್ಲೆಲ್ಲ ಏನು ಮಾಡಿದರು ಕೆಳಗಡೆ ಇರಬೇಡಿ ನೀವು ಮನೆ ಮೇಲೆ ಹೋಗಿ ಅಂತ ಕಳಿಸ್ಬಿಟ್ರು ಮಾಳಿಗೆ ಮೇಲೆ ನಮ್ಮ ಪರಿಸ್ಥಿತಿ ಭಾಳ ಕಷ್ಟ ಆಗಿತ್ತು ಕೆಳಗೆ ಬರೋಂಗಿಲ್ಲ ಸುತ್ತಲೂ ಕೆಳಗೆಲ್ಲ ಪೊಲೀಸರು ಕಾವಲಿತ್ತು ಮೇಲುಗಡೆ ಬಂದು ಈ ಎರಡು ಕೋಲನ್ನು ಇಟ್ಟು ಅದ ಮೇಲೆ ಒಂದು ಜಮಖಾನೆ ಹಾಕಿ ಅದು ಕೆಳಗೆ ಗುಡಿಸ್ದಲ್ಲ ಕೂತ್ಕೊಂಡು ಕೂತ್ಕೋಬೇಕು ನಾವು ತಮಗೆ ಅರ್ಥ ಆಗುತ್ತೆ ಮಾರ್ಚ್ ತಿಂಗಳಲ್ಲಿ ಬಿಸಿಲು ಹೇಗಿರುತ್ತೆ ಗುಲ್ಬರ್ಗದಲ್ಲಿ ಮಾಳಿಗೆ ಮೇಲೆ ಕೂತ್ಕೋಬೇಕು ಬರೀ ಆ ನೆರಳಲ್ಲಿ ಅಂದರೆ ಎಷ್ಟು ಕಷ್ಟ ಊಟ ಕೂಡ ಮಧ್ಯಾಹ್ನ ಬಂದು ಪೊಲೀಸರು ಒಂದು ಪ್ಯಾಕೆಟಲ್ಲಿ ಬಿಸಾಕಿ ಹೋಗೋರ ಮೇಲೆ ಎಲ್ಲ ಅದು ಎರಡು ಚಪಾತಿ ಒಳಗೆ ಪಲ್ಯ ಸುತ್ತಿಟ್ಟಿರಬೇಕು ಅದನ್ನೇ ತಿನ್ನಬೇಕು ನೀರು ಕುಡಿಬೇಕು ಹಾಗೇನೆ ಈ ಪರಿಸ್ಥಿತಿ ಇತ್ತು ಮೇಲೆ ನಾವು ಅಷ್ಟೇ ಹುಡುಗರಷ್ಟೇ ಅಲ್ಲ ಪಕ್ಕದ ಮನೆ ಒಂದಿಬ್ಬರು ಜನ ಮಂದಿರು ಇದ್ದರು ಒಂದು ಮನೆ ಬಗ್ಗೆ ನಿಮ್ಮನ್ನು ಹೇಳಲೇಬೇಕು ನಮ್ಮ ಈ ಹಾಸ್ಟೆಲ್ ಪಕ್ಕದಲ್ಲೇ ಮುದುಕಿದ್ಲು ಆಕೆ ಗಂಡ ಇಲ್ಲ ಅವಳು ಮಗಳು ಒಬ್ಬಳಿದ್ಲಂತೆ ಆಕೆ ಮಗಳಿಗೆ ಹಡಿದ್ಬಿಟ್ಟು ತೀರ್ಕೊಂಬಿಟ್ಲು ಮನೇಲಿ ಇದ್ದಿಬ್ರೆ ಅಜ್ಜಿ ಮತ್ತು ಮೊಮ್ಮಗಳು ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಅವರು ಅಲ್ಲಿ ಬಂದಂಥ ಈ ಸಣ್ಣ ಸಣ್ಣ ತರಕಾರಿ ಸಾಮಾನುಗಳನ್ನು ಈ ಕಾಳು ಬೇಳೆಗಳನ್ನು ಮಾರ್ಕೊಂಡು ಅದು ಎಷ್ಟು ಬರ್ತಿತ್ತೋ ಅದು ಹ್ಯಾಕ್ ಬದುಕ್ತಿದ್ರೆ ಗೊತ್ತಿಲ್ಲ ಆಕೆ ತಮ್ಮ ಒಬ್ಬ ಎಲ್ಲೋ ಕಮಲಾಪುರ್ ಹತ್ರ ಇದ್ದಾನೆ ಅವ್ನು ಸ್ವಲ್ಪ ದುಡ್ಡು ಕಳಿಸ್ತಾನೆ ಅಂತ ಹೇಳ್ತಾಯಿದ್ರು ಅಜ್ಜಿ ನಮಗೆಲ್ಲ ಬಿಸಿನೀರು ಕೊಡಬೇಕು ಹಾಗೆಲ್ಲ ಗೀಝರ್ ಗೀಝರ್ ಇರಲಿಲ್ಲ ಆಕೆ ಒಂದು ಮಡಿಕೆಯಲ್ಲಿ ನೀರು ಕಾಸಿ ಕಾಯಿಸಿ ಕೊಡೋಳು ಒಂದು ಮಡಿಕೆಗೆ ಇಷ್ಟು ದುಡ್ಡು ಅಂತ ಕೊಡ್ತಿದ್ವಿ ನಾವು ನನಗೆ ಮಗು ಬಗ್ಗೆ ಪ್ರೀತಿ ಯಾಕಂದರೆ ಆ ಹುಡುಗಿಗೆ ಬುದ್ಧಿಮಾಂದ್ಯತೆ ಕಾಡ್ತಾಯಿತ್ತು ಸುಮಾರು ಏಳು ಆರು ಏಳು ವರ್ಷವ್ರು ಬೇಕಾ ಹುಡುಗಿ ಮಾತೇ ಬರ್ತಿರಲಿಲ್ಲ ಆಕೆ ಮಾತು ಬರ್ತಿರ್ಲಿಲ್ಲೋ ಆಕೆ ಮಾತಾಡಿದ ಮುಂದೆ ಅರ್ಥ ಆಗ್ತಿರ್ಲಿಲ್ಲೋ ಗೊತ್ತಾಗ್ತಿರ್ಲಿಲ್ಲ ನಾನು ಕಂಡ್ರೆ ವಿಶೇಷ ಪ್ರೀತಿ ಆ ಮಗುಗೆ ನಾನು ಯೂನಿವರ್ಸಿಟಿಯಿಂದ ಬರುವಾಗ ಆಕೆಗೆ ಏನಾದರೂ ಚಾಕ್ಲೇಟೋ ಬಿಸ್ಕೆಟೋ ತೊಗೊಂಬರ್ತಾಯಿದ್ದೆ ಆಕೆನ ಕೊಡ್ತೀನಿ ಅಂತ ಗೊತ್ತು ಹೋದ ತಕ್ಷಣ ಅಮ್ಮ 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 ಯಾ 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 ಅದು ಏನಂತಿದ್ಲು ಗೊತ್ತಿಲ್ಲ ಆಕೆ ಮಾತು ಆಕೆಗೆ ಅರ್ಥ ಆಗಬೇಕು ಕೊಟ್ಟ ತಕ್ಷಣ ಏನೋ ಭಾಷೆಯಲ್ಲಿ ಕೈ ಇದ್ಲು ನಂದು ಆದರೆ ಅರ್ಥ ಆಗ್ತಿತ್ತು ಆ ಮುಗ್ಧ ಮಗುಗೆ ಪ್ರೀತಿ ಬಂದಿದೆ ಹೇಳೋಕೆ ಅರ್ಥ ಆಗಲ್ಲ ಗೊತ್ತಾಗಲ್ಲ ಅಂತ ಆಕೆ ಅಸಹಾಯಕತೆಯ ಬಗ್ಗೆ ಕನಿಕರ ಆಕೆ ಮುಗ್ಧತೆ ಬಗ್ಗೆ ಪ್ರೀತಿ ಒಂದು ಚಿಂತೆ ಈ ಅಜ್ಜಿ ತೀರ್ಕೊಂಡ್ಮೇಲೆ ಆ ಮಗು ಗತಿ ಏನಪ್ಪ ಅಂತ ಒಂದು ಚಿಂತೆ ಇದು ತುಂಬಿ ಬರ್ತಾ ಇತ್ತ ಮಗು ನೋಡಿದಾಗೆಲ್ಲ ಈ ಗಲಾಟೆ ದಿನಗಳಲ್ಲಿ ಅಜ್ಜಿ ಮೊಮ್ಮಗಳು ಕೂಡ ನಮ್ಮ ಜೊತೆಗೆ ಮಾಳಿಗೆ ಮಾಡೇ ಇರಬೇಕಾಗಿತ್ತು ಇನ್ನಿವರ್ಸ್ಟಿಗೆಲ್ಲ ರಜಾ ಹಾಗಲ್ಲಿ ರಾತ್ರಿ ಅಲ್ಲಿ ಮೇಲೆ ಜೊತೆಗೆ ಇರಬೇಕಾಗಿತ್ತು ಎಲ್ಲರೂ ಕೂಡ ಒಂದು ದಿನ ಸಂಜೆ ಆಗ್ತಾಯಿತ್ತು ಆ ನಮ್ಮ ಕಟ್ಟಿಕೊಂಡಂಥ ಗುಡ್ಸಲು ಮೆಲಗೆ ಮೇಲೆ ಜಮಖಾನಿದ್ ಬಿಟ್ಟು ಹೊರಗೆ ಬಂದ್ವಿ ಸೂರ್ಯ ಪಶ್ಚಿಮದಲ್ಲಿ ದೊಡ್ಡ ಕೆಂಡದ ಉಂಡೆ ಹಾಗೆ ಕಾಣಿಸ್ತಾ ಇದ್ದ ಮಾಳಿಗೆ ಮೇಲೆ ಅದನ್ನೇ ನೋಡ್ಕೊಂಡು ನಿಂತಿದ್ದೆ ನಾನು ಆಗ ಬಂದ್ಲಪ್ಪ ಪುಟ್ಟ ಹುಡುಗಿಕ್ಕೆ ಬಂದು ನನ್ನ ಕೈ ಹಿಡಿದು ಎಳಕ್ಕೆ ಶುರು ಮಾಡಿದ್ಲು ಏನೋ ಹೇಳ್ತಾ ಇದ್ಲು ಯಾ 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 ಅಂತ ಏನು ಗೊತ್ತಾಗ್ಲಿಲ್ಲ ಆಕೆ ಏನು ಹೇಳ್ತಾಳೆ ಅಂತ ಆಕೆ ಬಹುತೇಕ ನನ್ನ ಕೆಲವೊಂದು ಸಲ ಏನು ಮಾಡ್ತಿದ್ದೆ ಎತ್ತ ಬೆನ್ನ ಮೇಲೆ ಕುಡ್ಸ್ಕೊತಿದ್ದೆ ಕುರಿ ಮರಿ ಮಾಡೋದು ಅಂತಾರೆಲ್ಲ ಬೆನ್ ಮೇಲೆ ಕುಡಿಸ್ಕೊಂಡು ಅಡ್ಡಾಡ್ಬೇಕು ಭಾಳ ಖುಷಿ ಆಕೆಗೆ ನಾನೇನು ಮಾಡಿದೆ ಆಯ್ತು ಬಾಮ ಅಂತ ಎತ್ಕೊಂಡು ಮೇಲೆ ಕೂಡಿಸ್ಕೊಂಡೆ ಆಕೆ ತನ್ನ ಪುಟ್ಟ ಕೈಗಳನ್ನ ಕುತ್ತಿಗೆ ಸುತ್ತ ಬಿಗಿದು ಗಟ್ಟಿಯಾಗಿ ಹಿಡ್ಕೊಂಡ್ಳು ಏನಾಯಿತು ಏನೋ ಒಂದೇ ಸಲ ಹುಡುಗಿ ಜೋರಾಗಿ ಕಿರ್ಚುಳಕ್ಕೆ ಶುರು ಮಾಡಿದ್ಲು ಯಾ 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 ಅಂತ ಏನು ಹೇಳ್ತಾಳೆ ಅಂತ ಹಿಂಗೆ ತಲೆ ತಿರುಗಿ ನೋಡಿದೆ ಆ ಹುಡುಗಿನ ಆಕೆ ಆ ಸೂರ್ಯನ ಕಡೆ ಬೆರಳು ಮಾಡಿ ಮಾಡಿ ತೋರಿಸ್ತಾ ಇದ್ಲು ಯಾ 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 ಅಂತ ಇದ್ಲು ನಾನು ನೋಡಿದ್ದೀನಿ ನೋಡಿದ್ದೀನಿ ಅಂತ ಗುಣ ಹಾಕಿದೆ ನಂತರ ಮತ್ತೆ ನನ್ನ ಕತ್ತಿ ಹೇಳಿದ್ಲು ಈ ಕಡೆ ತೋರಿಸಿದ್ಲು ಅಷ್ಟುದ್ದ ಬಿದ್ದಿತ್ತಲ್ಲ ನೆರಳು ನಂದು ನೆರಳು ತೋರಿಸಿ ಯಾ 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 ಅಂದು ಗೊತ್ತಮ್ಮ ನನಗೆ ನೆರಳದು ಅಂತ ಹೇಳಿದೆ ಮತ್ತು ಈ ಕಡೆ ತಿರುಗಿ ಸೂರ್ಯನ ತೋರಿಸೋಳು ಆ ಕಡೆ ತೋರಿಸಿ ನೆರಳು ತೋರಿಸ್ತಾ ಇದ್ಲು ತಿರುಗಾ ಮುರುಘ ಸೂರ್ಯನ ತೋರಿಸೋದು ಯಾ ಯಾ ಮಾ ಅನ್ನೋದು ಬುದ್ಧಿಮಾಂದಿ ಹುಡುಗಿ ಏನು ಹೇಳ್ತಾಳೆ ಯಾಕೆ ಅರ್ಥ ಇಲ್ಲ ಅಂದ್ಕೊಂಡೆ ಸ್ವಲ್ಪ ಹೊತ್ತು ಮೊದಮೊದಲು ಅರ್ಥ ಇಲ್ಲದದ್ದು ಅಂತ ಅನಿಸಿದ್ದು ಒಂದು ಗಾಢವಾದ ಸತ್ಯ ಅಂತ ಅನಿಸ್ತು ಒಂದು ಪಾಠ ನನಗೆ ಆದದ್ದು ಅವತ್ತು ಆ ಹುಡುಗಿ ಪಾಠ ಕಲಿಸಿದ್ದು ನನಗೆ ನೀವು ಯಾವತ್ತಿಗೂ ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತರೆ ನಿಮ್ಮ ಎರಳು ಯಾವಾಗಲೂ ನಿಮ್ಮ ಹಿಂದೆ ಇರ್ತದೆ ಮುಂದೆ ಇರಲ್ಲ ನೀವು ಬೆಳಕಿನ ಕಡೆಗೆ ಅಂದರೆ ಆಶಾವಾದದ ಕಡೆಗೆ ಮುಖ ಮಾಡಿ ನಿಂತರೆ ನಿಮ್ಮ ವೈಫಲ್ಯಗಳು ಭಯಗಳು ಚಿಂತನೆಗಳು ಯಾವಾಗಲೂ ಹಿಂದೆ ಇರ್ತವೆ ಮುಂದೆ ಕಾಡಲ್ಲ ಆದರೆ ಅದೇ ನೀವು ಸೂರ್ಯನ ಕಡೆಗೆ ಬೆನ್ನು ಮಾಡಿ ನಿಂತ್ಕೊಂಡ್ರೆ ನಿಮ್ಮ ಮೆರಳು ಮುಂದೆ ವೈಫಲ್ಯಗಳು ಚಿಂತನೆಗಳು ದುಃಖಗಳು ಮುಂದೆ ಬರ್ತವೆ ಆದ್ದರಿಂದ ಜೀವನ ಹಗರ ಮಾಡ್ಕೋಬೇಕಾದ್ರೂ ಒಂದೇ ಒಂದು ಹಾದಿ ಅಂತ ಆ ಪುಟ್ಟ ಮಗು ನನ್ನ ಕಲಿಸಿದ್ದು ಯಾವಾಗಲೂ ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ ಹಿಂದೆ ಹೋಗೋದು ವೈಫಲ್ಯ ಹೋಗಲಿ ಚಿಂತೆ ಹಿಂದೆ ಹೋಗಲಿ ನಾವು ಸೋತದ್ದೆಲ್ಲ ಹಿಂದೆ ಹೋಗಲಿ ಮುಂದೆ ಆಶಾವಾದ ಇದೆ ಆದರೆ ಆಶಾವಾದದ ಕಡೆಗೆ ಬೆನ್ನು ಮಾಡಿ ನಿಂತ್ಕೊಂಡ್ರೆ ಮಾತ್ರ ನನ್ನ ಮುಂದೆ ಕಾಣೋದೆಲ್ಲ ಬರೀ ವೈಫಲ್ಯ ಸೋಲು ದುಃಖ ಅವಾಗನ್ನಿಸ್ತು ನಾವೇನಾದರೂ ಬದುಕಿನ ಏಕೈಕ ಊರುಗೋಲು ಅಂದರೆ ಆಶಾವಾದ ದಯವಿಟ್ಟು ನಮ್ಮ ಮಕ್ಕಳಿಗೆ ಇರೋರಿಗೆ ಜಗತ್ತಲ್ಲಿ ಅಸಹ್ಯವಾದದ್ದನ್ನು ಸೋತದ್ದನ್ನು ವಿಫಲತೆಯನ್ನು ತೋರಿಸಬೇಡಿ ಎತ್ತಿ ಎತ್ತಿ ಆಶಾವಾದವನ್ನು ತೋರಿಸಿ ಜೀವನ ಕಾಪಾಡೋದು ಒಂದೇ ಹಗರವಾಗಿರುವಂಥದ್ದು ಅನ್ನೋದನ್ನು ಕಲಿಸಿದ್ದು ಆ ಪುಟ್ಟಿ ಬುದ್ಧ ಬಾಂಧವಾದ ಹುಡುಗಿ ನನಗನ್ನಿಸ್ತು ಆ ಹುಡುಗಿ ಬುದ್ಧಿಮಾಂಜಳ ಅಲ್ಲ ನಾನು ಬುದ್ಧಿಮಾಂದನಾಗಿದ್ದೆ ಆಕೆ ನನಗೆ ಪಾಠ ಕಲಿಸಿದ್ಲು ಅನ್ನಿಸ್ತು ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ